ಮುಂಬೈ ತುಂಬಾ ಸುಂದರವಾದ ನಗರ. ಆ ನಗರದ ಇನ್ನೊಂದು ಕಡೆ ಬೇರೆ ರೀತಿ ಇರ್ತಿತ್ತು. ಅಲ್ಲಿ ಸಾವಿರಾರು ಜನ ಬಾಳ್ತಾ ಇದ್ರು. ಅದೇ ಜಾಗದಲ್ಲಿ ಶಾಂತ ಅವಳ ಗಂಡ ಕರ್ಣ ಹಾಗೂ ಇಬ್ರು ಹೆಣ್ಮಕ್ಳ ಜೊತೆ ಬಾಳ್ತಾ ಇದ್ಲು. ಕರ್ಣನಿಗೆ ಗೊತ್ತಿರೋದು ಒಂದೇ ಒಂದು ಕೆಲಸ, ಶಾಂತ ಸಂಪಾದನೆ ಮಾಡಿದ ಹಣನ ತಗೊಂಡು ಹೋಗಿ ಚೆನ್ನಾಗಿ ಕುಡಿದು ಮನೆಯಲ್ಲಿ ಬಂದು ನಿದ್ದೆ ಮಾಡೋದು. ಪಾಪ ಶಾಂತ ಅಲ್ಲಿರೋ ಮನೆಗಳಲ್ಲಿ ಮನೆ ಕೆಲಸ ಮಾಡಿಕೊಂಡು ಅವಳ ಮನೆಯನ್ನು ನೋಡ್ಕೊಳ್ತಾ ಇದ್ಲು, ಅವಳ ಮಕ್ಕಳ ಓದನ್ನು ನೋಡ್ಕೊಳ್ತಿದ್ಲು. ಸ್ವಲ್ಪ ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಮುಂಬೈಯಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿತ್ತು. ಶಾಂತಾವಿನ ಇಬ್ರು ಮಕ್ಕಳು ಮಳೆಯಲ್ಲಿ ನೆನೆದು ಮನೆಗೆ ಬಂದ್ರು. ಯಾಕಿಷ್ಟು ಒದ್ದೆಯಾಗಿ ಬಂದಿದ್ದೀರಾ? ಎಲ್ಲಾದರೂ ಸ್ವಲ್ಪ ಹೊತ್ತು ನಿಲ್ಬೋದಿತ್ತಲ್ವಾ? ಅಮ್ಮ, ನಾವು ಸುಮಾರು ಹೊತ್ತು ವೇಟ್ ಮಾಡ್ತಾ ಇದ್ದೀವಿ, ಆದ್ರೆ ಮಳೆ ನಿಲ್ಲೇ ಇಲ್ಲ. ಇನ್ನೂ ಲೇಟ್ ಆದ್ರೆ ನೀವು ಹೆದರ್ತೀರಾ ಅಂತ ಬಂದ್ಬಿಟ್ವಿ. ಈ ಮಳೆ ಇದೆಲ್ಲ ನಮ್ಮ ರೀತಿ ಬಡವರಿಗೆ ಯಾವಾಗ್ಲೂ ತೊಂದ್ರೇನೆ. ಅಮ್ಮ, ನೀವು ಹೋದ್ಸಲ ರೇನ್ ಕೋಟ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ವಾ, ಕೊಟ್ಟಿದ್ರೆ ನಾವು ಹೀಗೆ ಒದ್ದೆ ಆಗ್ತಿರ್ಲಿಲ್ಲ. ಹೋದ್ಸಲ ಶಾಂತ ಕೊಡಿಸ್ತೀನಿ ಅಂತ ಹೇಳಿದ್ಲು, ಆದ್ರೆ ಗಂಡನಿಗೆ ಕುಡಿಯೋದಕ್ಕೆ ಹಣ, ಮನೆ ನೋಡ್ಕೊಳ್ಳೋದಕ್ಕೆ ಹಣ ಎಲ್ಲ ಖರ್ಚಾಗ್ತಾ ಇತ್ತು. ಹೋದ್ಸಲ ಇವರಿಬ್ರು ಇದೇ ರೀತಿ ಮಳೆಯಲ್ಲಿ ಒದ್ದೆಯಾಗಿ ಮನೆಗೆ ಬಂದು ಅವರಿಗೆ ತುಂಬಾ ಜ್ವರ ಹೊಡಿತಾ ಇತ್ತು. ಅವಳು ಯೋಚನೆ ಮಾಡಿದ್ಲು, ಈ ಸಲ ಹೇಗಾದ್ರೂ ಮಕ್ಕಳಿಬ್ಬರಿಗೆ ರೇನ್ ಕೋಟ್ ಕೊಡಿಸ್ಲೇಬೇಕು ಅಂತ ಅಂದ್ಕೊಂಡ್ಲು. ಆವಾಗ ಕರ್ಣ ಕೈಯಲ್ಲಿ ಮದ್ಯದ ಬಾಟಲ್ ಹಿಡ್ಕೊಂಡು ಮನೆಗೆ ಬಂದ. ಶಾಂತ, ಏ ಶಾಂತ, ಏ ಎಲ್ಲೋಜೆ? ನಿಮ್ ಜೊತೆ ಬಾಳೋದಕ್ಕಿಂತ ನಾನು ಸತ್ತು ಹೋಗೋದೆ ಒಳ್ಳೇದು. ಏನ್ ಮಾತಾಡ್ತಿದೀಯ? ನಾನು ಅಪ್ಪ, ನಾನಿಲ್ಲಾಂದ್ರೆ ಮಕ್ಕಳು ಹೆಂಗಿರ್ತಾರೆ? ನನಗಿದೆ, ಆದ್ರೆ ನಿಮ್ಗೇನೇ ಇಲ್ಲ, ಯಾವಾಗ ನೋಡಿದ್ರು ಕುಡಿಯೋದೆ. ಕರ್ಣನಿಗೆ ಒಂದು ಅಭ್ಯಾಸ ಇತ್ತು, ಅವನನ್ನು ಯಾರು ಬೈದ್ರು ಅವನು ಸುಮ್ಮನಿರ್ತಾನೆ. ಆದ್ರೆ ಕುಡಿಯೋದ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವನಿಗೆ ಕೋಪ ಬರುತ್ತೆ. ಅವನು ತಕ್ಷಣ ಅವಳನ್ನು ಹೊಡೆದ. ಏಯ್, ನನ್ನ ಬಗ್ಗೆ ಏನ್ ಅನ್ಕೊಂಡ್ರೆ? ನಾ ಹೇಳ್ದೆ ತಾನೆ, ನನ್ನ ಸಾರಾಯ್ ಬಗ್ಗೆ ಯಾರು ಮಾತಾಡಬಾರ್ದು. ಆ ರೀತಿ ಮಾತಾಡಿದ್ರೆ ಮತ್ತೆ ಸರಿಯಿಲ್ಲ ನೋಡು. ಈ ನಿಮ್ಮ ಅಭ್ಯಾಸ ನಮ್ಮನ್ನು ನಾಶ ಮಾಡ್ತಿದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮುಚ್ಚು ಬಾಯಿ, ಇಲ್ಲಾಂದ್ರೆ ಸರಿಯಿರಲ್ಲ, ಆಮೇಲೆ ನಿನ್ ಹೊಟ್ಟೆ ಸಾಯಿಸ್ಬಿಡ್ತೀನಿ ನೋಡ್ಕೊ. ಮದುವೆ ಆದ ಶುರುವಲ್ಲಿ ಕರ್ಣ ಚೆನ್ನಾಗಿನೆ ಇದ್ದ, ಆದ್ರೆ ಅವನಿಗೆ ಯಾವಾಗ ಈ ಕುಡಿಯೋ ಅಭ್ಯಾಸ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಈ ಅಭ್ಯಾಸದಿಂದ ಅವನ ಕೆಲ್ಸನೂ ಹೋಯ್ತು, ಆದ್ರೆ ಅದ್ರ ಬಗ್ಗೆ ಅವನು ಚಿಂತೆ ಮಾಡ್ಲಿಲ್ಲ. ಅವನ್ ಕೆಲ್ಸ ಹೋದ್ಮೇಲೆ ಶಾಂತ ಕೆಲ್ಸ ಮಾಡಕ್ ಶುರು ಮಾಡಿದ್ಲು. ತಂದೆಯ ಈ ಪ್ರವರ್ತನೆ ನೋಡಿ ಮಕ್ಕಳಿಬ್ರು ತುಂಬಾ ಚಿಂತೆ ಪಡ್ತಾ ಇದ್ರು. ಹೀಗಿರುವಾಗ ಒಂದಿನ, ರೀ, ಮಳೆ ಜೋರಾಗಿ ಬರ್ತಾನೆ ಇದೆ, ದಿನ ದಿನ ತುಂಬಾ ಮೋಸ ಆಗ್ತಿದೆ. ಮಳೆಗಾಲದಲ್ಲಿ ಮಳೆ ಬರದೆ ಬಿಸಿಲು ಬರುತ್ತಾ? ನಿಮ್ಮ ಹತ್ರ ಹೇಳೋದ್ಕಿಂತ ಸುಮ್ಮನೆ ಇರ್ಬೋದು. ನಂಗೆ ಇರಕ್ ಆಗಿಲ್ಲ ಅಂದ್ರೆ ನಿಮ್ ಮನೆ ಬಿಟ್ಟು ಹೋಗು. ಹಂಗ್ ಹೋಗೋದಾದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಕೊಟ್ಟೋಗು. ಹಣ ಅಂತ ಕೇಳಿದ ತಕ್ಷಣ ಶಾಂತಾಗೆ ತುಂಬಾ ಕೋಪ ಬಂತು. ಇವಾಗ ಹಣ ನಿಮ್ಗೆ ಯಾಕೆ? ನಿಮ್ಗೆ ತಾಜ್ ಮಹಲ್ ಕಟ್ಟಬೇಕು. ತಾಜ್ ಮಹಲ್ ಇಲ್ಲಿ ನೋಡಿ, ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಯಾವುದೂ ಇಲ್ಲ. ಸ್ವಲ್ಪ ಹಣನೂ ಇದೆ, ಅದು ಮನೆಗೆ ಸಾಮಗ್ರಿ ತಗೊಳ್ಬೇಕು. ನೋಡಿದ್ರಲ್ವಾ, ಮಳೆ ಬರ್ತಾನೆ ಇದೆ, ಮನೇಲಿ ಊಟ ಮಾಡೋದಕ್ಕೆ ಏನೂ ಇಲ್ಲ. ಇದೇ ರೀತಿ ಇದ್ರೆ ಏನು ಮಾಡಕ್ಕಾಗಲ್ಲ, ಆಮೇಲೆ ಹಣನೂ ಇರೋದಿಲ್ಲ. ಇವಾಗ್ಲೇ ತಗೊಂಡ್ರೇನೆ ನಾವು ತಪ್ಪಿಸ್ಕೊಳಕ್ ಸಾಧ್ಯ. ಶಾಂತ ಹೇಳಿದ ಮಾತನ್ನು ಕೇಳಿ ಕರ್ಣನಿಗೆ ತುಂಬಾ ಕೋಪ ಬಂತು. ಆದ್ರೆ ಅವನಿಗೆ ಚೆನ್ನಾಗಿ ಗೊತ್ತು, ಈಗ ಕೋಪ ಮಾಡ್ಕೊಂಡ್ರೆ ಅವನಿಗೆ ಏನೂ ಸಿಗೋದಿಲ್ಲ. ಶಾಂತ ಅವನಿಗೆ ಹಣನೂ ಕೊಡೋದಿಲ್ಲ. ಆವಾಗ ಅವನು ಅವಳ ಹತ್ರ ತುಂಬಾ ಪ್ರೀತಿಯಿಂದ ಮಾತನಾಡ್ದ. ಶಾಂತ, ಇಲ್ಲಿ ನೋಡ್ರಿ, ನಾನು ಕಷ್ಟನೇ ಪಡ್ತಾ ಇದ್ದೀನಿ, ಅದ್ ನಂಗೆ ಗೊತ್ತು. ನೀನ್ ಇದೀಯಾ, ನಂಗೆ ಏನ್ ಬೇಕು ಮತ್ತೆ? ಆದ್ರಿಂದ ಯಾವುದೇ ಚಿಂತೆ ಇಲ್ಲ. ಕರ್ಣನ ಈ ಬದಲಾವಣೆಯನ್ನು ನೋಡಿ ಶಾಂತ ಇದ್ದಕ್ಕಿದ್ದಂತೆ ಇವನಿಗೆ ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಲು. ನಿಮಗ್ ಗೊತ್ತಾ, ನಮ್ಮ ಮಕ್ಕಳಿಬ್ರ ಹತ್ರ ರೈನ್ ಕೋಟ್ ಕೂಡ ಇಲ್ಲ, ಯಾವಾಗ್ಲೂ ಅವರು ಮಳೆಯಲ್ಲಿ ಒದ್ದೆಯಾಗಿನೇ ಮನೆಗೆ ಬರ್ತಾ ಇದ್ದಾರೆ. ಶಾಂತ, ನೋಡು, ನಾ ಹೇಳೋದೆಲ್ಲ ಸತ್ಯನೇ. ನಂಗೆ ಗೊತ್ತು, ನಾವು ಕುಡಿಯೋದ್ರಿಂದ ನಂಗೆಷ್ಟು ಅಪಾಯ, ನಮ್ಮ ಕುಟುಂಬಕ್ಕೆ ಎಷ್ಟು ಅಪಾಯ ಅಂತ. ಆದ್ರೆ ಈಗ ನಂಗೆಲ್ಲ ಅರ್ಥ ಆಗಿದೆ, ನಾನು ಇನ್ಮುಂದೆ ಕುಡಿಯೋದೇ ಇಲ್ಲ. ಆ ಸರ, ಇನ್ನು ನಾನು ಮುಟ್ಟೋದೇ ಇಲ್ಲ. ನಿಜವಾಗ್ಲು ನಿನ್ ಮೇಲೆ ಆನೆ. ಕರ್ಣ ಇದೇ ರೀತಿ ಸುಮಾಸಲ ಭಾಷೆ ಕೊಟ್ಟಿದ್ದಾನೆ, ಆದ್ರೆ ಅದನ್ನು ಮಾಡ್ಲೇ ಇಲ್ಲ. ಆದ್ರೂ ಕೂಡ ಇನ್ನೊಂದ್ಸಲ ಅವಕಾಶ ಕೊಡೋಣ ಅಂತ ಅಂದ್ಕೊಂಡು ಅವಳು ಕೆಲ್ಸಕ್ಕೆ ಹೊರಡ್ತಾ ಇದ್ಲು. ಹಾಗೆ ಅವಳು ಕೆಲ್ಸಕ್ಕೆ ಹೋಗುವಾಗ ಕರ್ಣ, ನಿನ್ನ ಹತ್ರ ಆ ಸ್ವಲ್ಪ ಹಣ ಇದೆಯಲ್ಲ, ಅದನ್ನ ನಂಗೆ ಕೊಡು. ನಾನು ರೇಷನ್ ತಗೊಂಡು ಮುನ್ನೀರೇನುಗೆ ನಾನು ರೈನ್ ಕೋಟ್ನ ತಗೋಬರ್ತೀನಿ. ಅದನ್ನು ಕೇಳಿ ಶಾಂತ ಯೋಚನೆ ಮಾಡ್ತಾ ಇದ್ಲು, ನಾನು ಪುನಃ ಇವರ ಹತ್ರ ಹಣ ಕೊಟ್ರೆ ಇವರು ಪುನಃ ಕುಡಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಹಾಗೆ ಅವಳು ಯೋಚನೆ ಮಾಡೋದನ್ನು ನೋಡಿ ಕರ್ಣ, ಏನಂತ ಶಾಂತ, ಏನೋ ಘೋಷಣೆ ಮಾಡ್ತಿದ್ಯಾ? ದುಡ್ಡು ಕೊಡ್ರಿಕೆ ಭಯ ಆಗ್ತಾ ಇದೆಯಾ? ನೋಡ್ತೀಯಾ, ನಾನು ಸರಿ ಆಗ್ಬಿಟ್ಟೆ ಅಂತ ಹೇಳಿದ್ರು ಕೂಡ ನೀನು ನಂಬೋದೇ ಇಲ್ಲ. ಸರಿ ಬಿಡು, ದುಡ್ಡು ಕೊಡ್ಬೇಡ. ಶಾಂತ ಪುನಃ ಒಂದ್ಸಲ ಕರ್ಣನ ನಂಬದ್ಲು. ಅವಳ ಹತ್ರ ಇದ್ದ ಎಲ್ಲಾ ಹಣನ ಅವನ ಹತ್ರ ಕೊಟ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋದ್ಲು. ರೇಷನ್ ತಗೊಂಡ್ಬರ್ತೀನಿ ಅಂದ ಕೂಡಲೇ ನಂಬಿಟ್ಲು. ಹೊಟ್ಟೆ ಹಸುವಿಂದ ಕೂಡ ನಿದ್ದೆ ಮಾಡ್ಬೋದು, ಆದ್ರೆ ಸಾರ ಇಲ್ದೆ ನೋ ಚಾನ್ಸ್. ಅವತ್ತು ಮಳೆ ಇನ್ನೂ ಕೂಡ ಜಾಸ್ತಿ ಆಯ್ತು. ಮನೇಲಿದ್ದ ಸ್ವಲ್ಪ ಸಾಮಗ್ರಿ ಇಟ್ಕೊಂಡು ಅವಳು ಊಟ ತಯಾರಿ ಮಾಡಿದ್ಲು. ಆಮೇಲೆ ಗಂಡನಿಗೋಸ್ಕರ ಕಾಯ್ತಿದ್ಲು. ಎಂದಿನಂತೆ ಅವಳ ಗಂಡ ಕರ್ಣ
ರಾತ್ರಿ 9 ಗಂಟೆಗೆ ಕುಡ್ಕೊಂಡು ಮನೆಗೆ ಬಂದ ಅವನ ಅವಸ್ಥೆ ನೋಡಿ ಶಾಂತಾಳಿಗೆ ಅರ್ಥ ಆಯ್ತು ಇವತ್ತು ಕೂಡ ಅವನು ಕುಡ್ಕೊಂಡು ಬಂದಿದ್ದಾನೆ ಅಂತ ಅವಾಗ ಅವಳು ಕೋಪದಿಂದ ಕೇಳಿದ್ಲು ಸಾಮಾನು ಇಲ್ಲಿದೆ ರೈನ್ ಕೋಟ್ ಇಲ್ಲಿದೆ ಅಯ್ಯ ಹೋಗೆ ಸರಿ ಹೋಗೆ ಬಂದು ಬಿಟ್ಲು ರೇಷನ್ ಬೇಕು ರೈನ್ ಕೋಟ್ ಬೇಕು ಅಂತ ಒಂದು ಎರಡು ಹೊರಡ್ದು ಅಂತ ಅನ್ಕೋ ಅಷ್ಟೇ ಅಲ್ವ ಮಳೆಲಾಗಿ ಸತ್ತು ಬಿದ್ದೀಯ ತಿಳಿತಾ ಕರ್ಣ ಹಾಗೆ ಅವಳ ಹತ್ರ ಮಾತಾಡಿ ಮಂಚದಲ್ಲಿ ಹೋಗಿ ಮಲಗಿಬಿಟ್ಟ ಮಳೆ ಸ್ವಲ್ಪ ಸ್ವಲ್ಪ ಜೋರಾಗ್ತಾ ಇತ್ತು ಮಳೆ ಸ್ವಲ್ಪ ಕೂಡ ನಿಲ್ಲೋ ತರ ಯಾರಿಗೂ ಅನಿಸ್ಲಿಲ್ಲ ಸುಮಾರು ಹೊತ್ತು ಮಳೆ ಬರ್ತಾ ಇದ್ದಿದ್ದರಿಂದ ಮನೆಯೊಳಗೆ ಮಳೆ ನೀರು ಸುರಿಯಕ್ಕೆ ಶುರುವಾಯಿತು ಆಗ ದೊಡ್ಡ ಮಗಳು ರೇಣು ಒಂದು ಪಾತ್ರೆ ತಗೊಂಡು ಬಂದು ಆ ಜಾಗದಲ್ಲಿ ಇಟ್ಲು ಆದರೆ ಆ ಮಳೆಯಂತೂ ನಿಲ್ಲುವ ಹಾಗೆ ಕಾಣಿಸ್ಲೇ ಇಲ್ಲ ಹೊಡಿತಾನೆ ಇತ್ತು ಹೊಡಿತಾನೆ ಇತ್ತು ಹೊಡಿತಾನೆ ಇತ್ತು ಹಾಗೆ ಎರಡು ದಿನಗಳು ಕಳೆದವು ಮನೆಯಲ್ಲಿ ಊಟಕ್ಕೆ ಯಾವುದು ಇರಲಿಲ್ಲ ಇಬ್ರು ಮಕ್ಕಳು ತುಂಬಾ ಹಸಿವಿಂದ ಒತ್ತಾಡ್ತಾ ಇದ್ರು ಆದರೆ ಅವರಿಬ್ರು ತಾಯಿಯ ಬಳಿ ಏನು ಹೇಳಲಿಲ್ಲ ಯಾರತ್ರನೂ ಯಾವ ಸಹಾಯನ ಕೇಳಕಾಗಲ್ಲ ಯಾಕೆಂದ್ರೆ ದಾರಿಯಲ್ಲೆಲ್ಲ ನೀರು ತುಂಬಿತ್ತು ನಿಮ್ಮ ತಂದೆನ ನಂಬಿ ಈ ಸಲ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಈ ಸಲನೂ ಅವರು ನನಗೆ ಮೋಸ ಮಾಡಿದ್ರು ನನ್ನ ಮಕ್ಕಳಿಬ್ರು ಹಸಿವಿಂದ ಒದ್ದಾಡ್ತಾ ಇದ್ದಾರೆ ಇವರು ಚೆನ್ನಾಗಿ ಕುಡಿದ್ಬಿಟ್ಟು ಪ್ರಾಣಿ ತರ ಮಾರ್ಕೊಂಡಿದ್ದಾರೆ ಸುಮಾರು ದಿನಗಳಿಂದ ಮಳೆ ಬರೋದ್ರಿಂದ ಎಲ್ಲರ ಮನೆಯೊಳಗೆ ನೀರು ನುಗ್ಗಿತ್ತು ಸರ್ಕಾರ ಎಲ್ಲರನ್ನೂ ಜೋಪಾನವಾಗಿ ಇರಬೇಕು ಅಂತ ಅನೌನ್ಸ್ ಮಾಡಿದ್ರು ಈ ಮಳೆ ಇವಾಗ ಎಲ್ಲರಿಗೂ ವಿರೋಧಿ ತರ ಇತ್ತು ಶಾಂತಾಳ ಮನೆಯೊಳಗೂ ಕೂಡ ನೀರು ಬರಕ್ಕೆ ಶುರುವಾಯಿತು ಅವಳಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಕೂಡ ಅರ್ಥ ಆಗಲಿಲ್ಲ ಅವಳು ಕರ್ಣನ ಹೋಗಿ ಎಬ್ಬಿಸಿದ್ಲು ಆದರೆ ಕರ್ಣ ಎದ್ದು ಪಕ್ಕದಲ್ಲಿದ್ದ ಮದ್ಯವನ್ನು ಕುಡಿದು ಪುನಃ ಅವನು ಮಲಗಿಬಿಟ್ಟ ಸ್ವಲ್ಪ ಸ್ವಲ್ಪ ಮನೆಯೊಳಗೆ ನೀರು ಹೆಚ್ಚಾಗ್ತಾನೆ ಇತ್ತು ಆವಾಗ ಅವಳ ಮಕ್ಕಳಿಬ್ರು ತುಂಬಾ ಹೆದರ್ತಾ ಇದ್ರು ಎಲ್ಲರ ಮನೆಯೊಳಗಿಂದ ಕಾಪಾಡಿ ಕಾಪಾಡಿ ಅನ್ನುವ ಶಬ್ದ ಕೇಳ್ತಿತ್ತು ಅಮ್ಮ ನಾವು ನೀರಲ್ಲಿ ಮುಳುಗೋಗ್ತೀವಾ ಅಮ್ಮ ನಾವು ಸತ್ತೋಗ್ತೀವಾ ಅಮ್ಮ ಮಕ್ಕಳಾಡುವ ಆ ಮಾತನ್ನು ಕೇಳಿ ಶಾಂತಾಳಿಗೆ ಅಳು ಬಂತು ಆದರೆ ಅವಳು ಯೋಚನೆ ಮಾಡಿದ್ಲು ಇದು ಅಳುವ ಸಮಯ ಅಲ್ಲ ಧೈರ್ಯವಾಗಿರ್ಬೇಕಂತ ಏನೂ ಆಗಲ್ಲಮ್ಮ ಏನೂ ಆಗಲ್ಲ ಮಳೆ ಕಡಿಮೆ ಆದ್ರೆ ಎಲ್ಲ ಸರಿಯೋಗುತ್ತೆ ಆದರೆ ಮಳೆ ಹೇಗೆ ನಮ್ಮ ಮಾತು ಕೇಳುತ್ತೆ ಇನ್ನೂ ತುಂಬಾ ಜೋರಾಗಿ ಮಳೆ ಸುರಿತಾನೆ ಇತ್ತು ಮನೆಯೊಳಗೆ ನೀರು ಹೆಚ್ಚಾಗ್ತಾ ಇತ್ತು ಆದರೆ ಅಷ್ಟರೊಳಗೆ ಕರ್ಣ ಎಚ್ಚರವಾಗಿ ನೋಡ್ದ ಹಾಗೆ ಎಚ್ಚರವಾದಾಗ ಅವನಿಗೆ ಅರ್ಥ ಆಯ್ತು ಅವರೆಲ್ಲರೂ ಇವಾಗ ಅಪಾಯದಲ್ಲಿದ್ದಾರೆ ಅನ್ನೋದು ಅರೆ ಏನ್ ನೀರಿಲ್ಲಿಂದ ಬಂತು ಶಾಂತ ಎರಡು ದಿನದಿಂದ ಜೋರಾಗಿ ಮಳೆ ಬರ್ತಾ ಇದೆ ಇದರ ನಡುವೆ ಮನೆಯೊಳಗೆ ನೀರು ಇನ್ನೂ ಹೆಚ್ಚಾಗ್ತಾ ಇತ್ತು ತಕ್ಷಣ ಶಾಂತ ಅವಳ ಇಬ್ಬರು ಮಕ್ಕಳನ್ನು ಅವಳ ಸೊಂಟದಲ್ಲಿ ಕೂರಿಸ್ಕೊಂಡ್ಲು ನಾವು ಹೇಗಾದ್ರೂ ತಪ್ಪಿಸ್ಕೊಂಡು ಇಲ್ಲಿಂದ ಹೊರಗೆ ಹೋಗ್ಲೇಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಸತ್ತು ಹೋಗ್ತೀವಿ ಮೊದಲ ಸಲ ಸಾವಿನ ಭಯ ಕರ್ಣನ ಮುಖದಲ್ಲಿ ಕಾಣಿಸ್ತು ಅವನು ಅವರೆಲ್ಲರನ್ನೂ ನೋಡಿ ತುಂಬಾ ಚಿಂತೆ ಪಟ್ಟ ಆಮೇಲೆ ಅವನು ತಕ್ಷಣ ಅವನ ಇಬ್ಬರು ಮಕ್ಕಳನ್ನು ಅವನ ಹೆಗಲ ಮೇಲೆ ಕೂರಿಸ್ಕೊಂಡ ನೀನು ಭಯಪಡಬೇಡ ನಾ ಸತ್ರು ಕೂಡ ನನ್ನ ಮಕ್ಕಳನ್ನ ಕಾಪಾಡಿನ ಸಾಯ್ತೀನಿ ನೀನು ಹೆದರಬೇಡ ಆವಾಗ ಶಾಂತಾಳ ನೋಟ ನೀರಲ್ಲಿ ಹೊಡ್ಕೊಂಡು ಬಂದ ಒಂದು ಟ್ಯೂಬ್ ಮೇಲೆ ಹೋಯ್ತು ಅವಳು ಹೇಗೋ ಕಷ್ಟಪಟ್ಟು ಆ ಟ್ಯೂಬ್ನ ಸಹಾಯದಿಂದ ಸಹಾಯ ಕೇಳಕ್ಕೆ ಹೋಗ್ತಾ ಇದ್ಲು ಎರಡು ದಿನ ಊಟ ಮಾಡಲಿಲ್ಲ ಅನ್ನೋದ್ರಿಂದ ಅವಳಿಗೆ ತುಂಬಾ ಸುಸ್ತಾಗ್ತಿತ್ತು ಕೊನೆಗೆ ಅವಳು ಸಹಾಯ ಮಾಡುವ ಜನರನ್ನು ನೋಡಿದ್ಲು ಅವರು ಕೂಡ ಅವಳನ್ನು ನೋಡಿದ್ರು ಆಮೇಲೆ ಅವರು ಹೇಗೋ ಅವಳನ್ನು ಕಾಪಾಡಿದ್ರು ನನ್ನ ಮಕ್ಕಳು ನನ್ನ ಗಂಡ ಅಲ್ಲಿ ಸುಮಾರು ಜನ ಇದ್ದಾರೆ ಸರ್ ಹೇಗಾದ್ರೂ ಬೇಗ ಹೋಗಿ ಸರ್ ಅವರನ್ನು ಕಾಪಾಡಿ ತಕ್ಷಣ ಅವರೆಲ್ಲರೂ ಅವಳು ತೋರಿಸಿದ ಆ ಜಾಗಕ್ಕೆ ಹೋದ್ರು ಸರಿಯಾದ ಸಮಯಕ್ಕೆ ಹೋಗಿದ್ರಿಂದ ಅಲ್ಲಿದ್ದ ಸುಮಾರು ಜನರನ್ನು ಅವರು ಕಾಪಾಡಿಕೊಂಡು ಕರ್ಕೊಂಡು ಬಂದ್ರು ಆದ್ರೆ ಸುಮಾರು ಜನ ನೀರಲ್ಲಿ ಮುಳುಗಿ ಸತ್ತೋದ್ರು ಕಾಪಾಡಿದ ಕೆಲವರನ್ನು ಕರ್ಕೊಂಡು ಬಂದು ಸರ್ಕಾರ ಅವರಿಗೆ ಸಹಾಯ ಮಾಡ್ತು ಅವರಿಗೆ ತಿನ್ನುವುದಕ್ಕೆ ಸ್ವಲ್ಪ ಊಟ ಕೊಡ್ತು ಎರಡು ದಿನ ತುಂಬಾ ಹಸಿವಲ್ಲಿ ಇದ್ದಿದ್ರಿಂದ ಆ ಆಹಾರವನ್ನು ನೋಡಿದ ತಕ್ಷಣ ಎಲ್ಲರ ಕಣ್ಣಲ್ಲಿ ನೀರು ಬಂತು ಕರ್ಣನಿಗೂ ಮೊದಲ ಸಲ ಹಸಿವು ಅಂದ್ರೆ ಏನು ಅಂತ ಅರ್ಥ ಆಯ್ತು ಈ ಸಲ ಬಂದ ಮಳೆ ಅವನಿಗೆ ಒಂದು ಒಳ್ಳೆ ಪಾಠ ಕಲಿಸ್ಕೊಟ್ಟಿತ್ತು ಇವಾಗ ಶಾಂತಾಳ ಕುಟುಂಬದಲ್ಲಿ ದುಃಖದ ನಂತರ ಒಂದು ಸಂತೋಷ ಕೂಡ ಬಂತು ಕರ್ಣ ಅವನ ಕುಡಿಯುವ ಅಭ್ಯಾಸವನ್ನು ಬಿಟ್ಬಿಟ್ಟ ಇವಾಗ ಶಾಂತಾ ಕರ್ಣ ಇಬ್ರು ಸೇರ್ಕೊಂಡು ಒಂದು ಪಾವ್ ಬಾಜಿ ಗಾಡಿಯನ್ನು ಇಟ್ಕೊಂಡು ಬಾಳ್ತಾ ಇದ್ರು ಬೆಸ್ಟ್ ಬಾಡೀಸ್ ಹಲೋ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗರ್ ಆಪ್ಕೋ ಈ ವಿಡಿಯೋ ಪಸಂದ್ ಆಯಾ ಹೈ ತೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಕರೇ ಇಸ್ ವಿಡಿಯೋ ಪರ್ ಔರ್ ಹಾಂ ಶೇರ್ ಕರ್ನಾ ಭೀ ನಾ ಭೂಲೇ और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।